ಕೊರೋನಾ ವಿಚಾರದಲ್ಲಿ ನಾ ಮುಂದು ತಾ ಮುಂದು ಅಂತಿದ್ದ ಸಚಿವರು ಈಗ ಜನರಿಗೆ ಮುಖ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಆಡಳಿತ ಮಾಡಿಯೇ ಗೊತ್ತಿಲ್ಲ. ಹಾಗಾಗಿ ಮಹಾಮಾರಿ ನಿಯಂತ್ರಿಸುವಲ್ಲಿ ಅಟ್ಟರ್ ಫ್ಲಾಪ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ವಾಗ್ದಾಳಿ ಮಾಡಿದೆ. ಕೊರೋನಾ ತಾಂಡವದ ಮಧ್ಯೆ ತಟಸ್ಥವಾಗಿದ್ಯ ಸರ್ಕಾರ. ಬೆಡ್ ಆಕ್ಸಿಜನ್ ಔಷಧ ನೀಡಲಾಗದೆ ನಿರ್ಲಕ್ಷ್ಯ ತೋರಿದ್ಯ. ಕೊರೋನಾ ಬಂದು ಒಂದು ವರ್ಷವಾದರೂ ಸರ್ಕಾರ ಮಾತ್ರ ಮಲಗಿದ ಸ್ಥಿತಿಯಲ್ಲಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಇವತ್ತು ಕೂಡ ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಚಿವರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಗವರ್ನರ್ ಕೈಯಿಂದ ಸಭೆ ಮಾಡಿಸುವ ಮೂಲಕ ರಾಷ್ಟ್ರಪತಿ ಆಡಳಿತ ಇದೆ ಅನ್ನುವ ಭಾವನೆ ಮೂಡಿಸಿದ್ದಾರೆ. ಎರಡನೇ ಅಲೆ ಬರ್ತಾ ಇದೆ ಅಂತ ಗೊತ್ತಿದ್ರೂ ನಿದ್ದೆ ಮಾಡ್ತಾ ಇದ್ದ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಅಂತ ಸುಳ್ಳು ಹೇಳ್ತಿದೆ. ಸೋಂಕಿತರಿಗೆ ಬೆಡ್ ಆಕ್ಸಿಜನ್ ಮತ್ತು ಇಂಜೆಕ್ಷನ್ ದೊರೆಯದೆ ಬೀದಿ ಹೆಣವಾಗ್ತಿದ್ದಾರೆ. ಸತ್ತ ಮೇಲೂ ನೆಮ್ಮದಿಯಿಂದ ಮಣ್ಣು ಮಾಡದ ಕೆಟ್ಟ ಪರಿಸ್ಥಿತಿಗೆ ದುರಾಡಳಿತ ತಂದು ಬಿಟ್ಟಿದೆ. ನಾ ಮುಂದೆ ತಾ ಮುಂದೆ ಅಂತ ಮೀಡಿಯಾ ಮುಂದೆ ಬರ್ತಾ ಇದ್ದ ಸಚಿವರು ಜನರಿಗೆ ಮುಖ ತೋರಿಸಲಾಗದೆ ಓಡಾಡ್ತಾ ಇದ್ದಾರೆ ಅಂತ ಸರ್ಕಾರವನ್ನ ಡಿಕೆಶಿ ತರಾಟೆಗೆ ತೆಗೆದುಕೊಂಡ್ರು. ನನಗಂತೂ ನಾವೀಗ ರಾಜಕಾರಣ ಮಾಡಬಾರದು ಅಂತ ಸುಮ್ಮನೆ ಇದೀವಿ ಅಷ್ಟೇ. ಇಟ್ ಈಸ್ ದಿ ಅಟರ್ ಫೇಲ್ಯೂರ್ ಆಫ್ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ದಿ ಕಂಟ್ರಿ. ನೋಡಪ್ಪ, ನಿನ್ನೆ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲ ವ್ಯಾಕ್ಸಿನ್ ಪ್ರೊವೈಡ್ ಮಾಡಿಬಿಟ್ಟಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ, ಡಬಲ್ ಮಾಡ್ತಾ ಇದ್ದೀವಿ ಅಂತ. ಎಲ್ಲಿ ವ್ಯಾಕ್ಸಿನ್ನು, ಇದು ಆಕ್ಸಿಜನ್ನು ಎಲ್ಲಿ? ಈಗ ನೋಡಿ, ನನಗೆ ಇಲ್ಲಿ ಈಗ ಮೆಸೇಜ್ ಬಂದಿದೆ ನನಗೆ ಬಿಹಾರಿಂದ ಹೊಡಿತಾ ಇರೋ ರಿಲೇಟಿವ್ಸ್ ಅವರು ಎಲ್ಲ ಬೆಡ್ಗಳು ಕೊಡಿಸಿ, ಆಕ್ಸಿಜನ್ ಬೆಡ್ ಕೊಡಿಸಿ ಅಂತ ಫೋನ್ ಮೇಲೆ ಫೋನ್ ಬರ್ತದೆ. ಈಗ ನಮ್ಮ ಪ್ರೈವೇಟ್ ಸೆಕ್ರೆಟ್ರಿಗೆ ನಾನು ಟ್ರಾನ್ಸ್ಫರ್ ಮಾಡಿದೆ. ಭಾಳ ದಿನಕ್ಕೆ ನಮಗೊಂದು 100 ಕಾಲ್ಸ್ ನಮಗೆ ಸುತ್ತಮುತ್ತಿರೋ ಬರ್ತದೆ. ಪಾಪ MLAs ಬರ್ತಾ ಇದೆ, ಲೀಡರ್ಸ್ ಬರ್ತಾ ಇದೆ, ಆಮೇಲೆ ಯಾರು ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ಸಖತ್ ಹಿಂಸೆ ಆಗ್ತಿದೆ. ಎಲ್ಲೂ ಕೂಡ ಮಾಡಕ್ ಆಗ್ತಾ ಇಲ್ಲ. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಉತ್ತರಿಸಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಎಲ್ಲದರಲ್ಲೂ ತಪ್ಪು ಹುಡುಕೋರಿಗೆ ಔಷಧಿ ಇಲ್ಲ. ಕೊರೋನಾ ಬರೋದಕ್ಕೂ ಮುಂಚೆ ದೇಶದಲ್ಲಿ ಲ್ಯಾಬ್ಗಳ ಕೊರತೆ ಇತ್ತು. ಇಂದು 4,000ಕ್ಕೂ ಹೆಚ್ಚು ಲ್ಯಾಬ್ ಇವೆ. ಸದ್ಯ ಬೆಡ್ ಹಾಗೂ ಆಕ್ಸಿಜನ್ ಕೊರತೆ ಇರುವುದು ನಿಜ. ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣ ಪ್ರಯತ್ನ ನಡೆಸಿದೆ. ರಾಜ್ಯದ ಸ್ಥಿತಿ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳ ಘನಘೋರ ಸ್ಥಿತಿ ಬಗ್ಗೆ ಮಾತನಾಡಲಿ ಅಂತ ತಿರುಗೇಟು ನೀಡಿದ್ರು. ಅದಕ್ಕೆ ಔಷಧಿ ಇಲ್ಲ. ಅವ್ರು ಯೋಚನೆ ಮಾಡಬೇಕಾಗಿರೋದು, ಕೋವಿಡ್ ಬರೋಕ್ಕೆ ಪೂರ್ವದಲ್ಲಿ ಇದ್ದಂಥ ನಮ್ಮ ದೇಶದ ಹೆಲ್ತ್ ಸ್ಥಿತಿ, ಎಷ್ಟು ಲ್ಯಾಬ್ಗಳಿದ್ದು. ಇವತ್ತು ಹೆಚ್ಚು ಕಡಿಮೆ 4,000ಕ್ಕೂ ಹೆಚ್ಚು ಲ್ಯಾಬ್ಗಳು ಇವತ್ತಿದ್ದಾವೆ. ಒಂದು ಕೋಟಿ 56,16,130 ಜನ ಕೊರೋನಾ ಸೋಂಕಿತರು ದೇಶದಲ್ಲಿ ನಿನ್ನೆವರೆಗಿನ ದಾಖಲೆ. ಅದರಲ್ಲಿ 1,56,130ರಲ್ಲಿ 1,34,58,000 ಜನ ಗುಣಮುಖರಾಗಿ ಹೋಗಿದ್ದಾರೆ. ದುರ್ದೈವ ಸಂಗತಿ, ತೀರ್ಕೊಂಡಿರೋದು 182,570. ಟ್ರೀಟ್ಮೆಂಟ್ ವ್ಯವಸ್ಥೆ ಏನೂ ಇಲ್ಲದೇ ಇದ್ದಿದ್ರೆ ಸಾವಿನ ಪ್ರಮಾಣ ಯಾವ ಪ್ರಮಾಣಕ್ಕೆ ಏರ್ತಿತ್ತು ಅನ್ನೋದನ್ನು ಊಹೆ ಮಾಡಬೇಕು. ಪ್ರಧಾನಮಂತ್ರಿಗಳು 3 ದಿನ ಸತತವಾಗಿ ಎಲ್ಲಿಗೆ ಆಕ್ಸಿಜನ್ನು ಶಾರ್ಟೇಜ್ ಇದೆ ಆ ರಾಜ್ಯಗಳು ಅಲ್ಲಿಗೆ ಆಕ್ಸಿಜನ್ ಕಳಿಸೋ ವ್ಯವಸ್ಥೆನ, ತುರ್ತು ವ್ಯವಸ್ಥೆನ ಮಾಡಿರೋದು ಇವರಿಗೆ ಕಣ್ಣು ಕಾಣಲಿಲ್ವೋ, ಅಥವಾ ಕಣ್ಣಿಗೆ ಕಂಡರೂ ಕೂಡ ದೂರಬೇಕು ಅಂತ ದೂರ್ತಾ ಇದ್ದಾರೋ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಗೆ ಸರ್ಕಾರ ಮದ್ದು ಕಂಡುಕೊಂಡಿದ್ದು ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾಗುವ ಆಕ್ಸಿಜನ್ ಬಳಕೆ ಮಾಡಿಕೊಳ್ಳಲು ಹೆಜ್ಜೆಯಿಟ್ಟಿದೆ. ಜಿಂದಾಲ್ ಸೇರಿದಂತೆ ರಾಜ್ಯದ ಹಲವು ಉಕ್ಕು ಕಂಪನಿಗಳ ಜೊತೆ ಸರ್ಕಾರ ಮಾತನಾಡಿದ್ದು ಆಕ್ಸಿಜನ್ ಕೊರತೆ ಉಂಟಾಗದಂತೆ ನೋಡಿಕೊಳ್ಳುವ ಕಾರ್ಯಕ್ಕೆ ಕೈ ಹಾಕಿದೆ. ಜಿಂದಾಲ್ನಿಂದ 400 ಟನ್ ಆಕ್ಸಿಜನ್ ಹಾಗೂ ಬೇರೆ ಸ್ಟೀಲ್ ಪ್ಲಾಂಟ್ಗಳಿಂದ 800 ಟನ್ ಆಕ್ಸಿಜನ್ ಸಿಗುತ್ತೆ. ಒಟ್ಟು 600 ಟನ್ ಪ್ರತಿದಿನ ಆಕ್ಸಿಜನ್ ಸಿಗಲಿದ್ದು, ಹೀಗಾಗಿ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಯಾಗುವುದಿಲ್ಲ ಅಂತ ಗಣಿ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟಪಡಿಸಿದ್ದಾರೆ. ಪರ್ ಡೇ ಸಾಧ್ಯತೆ ಇದೆ. ಪರ್ ಡೇದು 400 ಟನ್ ಪರ್ ಡೇ ಈಗಾಗಲೇ ಜಿಂದಾಲ್ದವರು ಕಂಟಿನ್ಯೂಸ್ ಇದೆ. ಯಾರ ಕಡೆ ಪರ್ನೆಸ್ ಇದೆ ಅವ್ರು ಮಾತ್ರ ಆಕ್ಸಿಜನ್ ಅನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತದೆ. ಇದು ವಯಬಲ್ ಆಗುವುದಿಲ್ಲ ಅನ್ನೋದ್ರ ಸಲುವಾಗಿ ಬಲ್ದೋಟ್ ಅವರು ಅದನ್ನು ಬಂದ್ ಮಾಡಿದರು. ಅದಕ್ಕೆ ನಾನು ನಿನ್ನೆ 2-3 ದಿವಸದಿಂದ ರಿಕ್ವೆಸ್ಟ್ ಮಾಡಿ ವಾರ್ ಪುಟ್ಟಿನ ಮೇಲೆ ಅದನ್ನು ರಿಪೇರಿ ಮಾಡಿ ಇವತ್ತು ಭಾಳ ಸಮಸ್ಯೆ ಇರೋದ್ರಿಂದ ಅದನ್ನು ಸಾರ್ವಜನಿಕರಿಗೆ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಒಂದು ವಿನಂತಿಯನ್ನು ಮಾಡಿದ್ದೇನೆ. ಅವರು ಅದನ್ನು ಆ ತ್ವರಿತಗತಿಯಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಟೋಟಲ್ 600 ಸಿಗುವಂಥದ್ದಿದೆ. ಅದು ಇನ್ನೂ ಸ್ವಲ್ಪ ಇನ್ನೊಂದು ವಾರ 15 ದಿವಸ ಹೋದರೆ ಅವು ಯಾವ ಬಂದಾಗಿರುವಂಥ ಐಡಲ್ ಅಂತ ಪ್ಲಾಂಟ್ಗಳು ಮಾಡಿದರೆ 800 ಅಂತಲೇ ಸಿಗ್ಬೋದು.
ದಿನದಿಂದ ದಿನಕ್ಕೆ ಕೊರೋನಾ ಉಲ್ಬಣವಾಗ್ತಿದೆ. ಮತ್ತೊಂದು ಕಡೆ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳುವ ಸೂಚನೆ ನೀಡಿದೆ. ಸದ್ಯ ಎರಡನೇ ಅಲೆ ಎದುರಿಸಿ ಮೂರನೇ ಅಲೆ ಬರುವ ವೇಳೆಗೆ ಸರ್ಕಾರ ಈಗಲೇ ಸಿದ್ಧತೆ ಮಾಡಿಕೊಳ್ಳುವ ಅಗತ್ಯತೆ ಎದುರಾಗಿದೆ.